ನಮಸ್ಕಾರ ಎಲ್ರಿಗೂ. ಇವತ್ತು ಜಿಮ್ಗೆ ಹೋಗ್ತಿಲ್ಲ ನಾನು. ಆ್ಯಕ್ಚುಲಿ ಲಾಸ್ಟ್ ವೀಡಿಯೋಲಿ ಹೇಳಿದಾಗೆ ಸ್ಯಾಟರ್ಡೆ ಮಾಡಿದ್ದು ಒಂದು ಆ್ಯಪ್ಸ್ ವರ್ಕೌಟು ಬಹಳ ಬಹಳಷ್ಟು ಮಸಲ್ ಸೋರ್ನೆಸ್ ಹಾಗೆ ಇತ್ತು. ಎಸ್ಟರ್ಡೇ ಹೈ ಎಸ್ಟರ್ಡೇ ಇತ್ತು, ಬಟ್ ಇವತ್ತು ಪರವಾಗಿಲ್ಲ, ಆ ಮಸಲ್ ಸೋರ್ನೆಸ್ ಕಡಿಮೆ ಆಗಿದೆ. ಬಟ್ ಎಸ್ಟರ್ಡೇ ಮಾಡಿದ ಅಪ್ಪರ್ ಚೆಸ್ಟ್ ಮತ್ತು ಟ್ರೈಸೆಪ್ಸ್ ಇದೆಲ್ಲ, ಸೊ ಐ ಆಮ್ ಸ್ಟಿಲ್ ಹ್ಯಾವಿಂಗ್ ಮಸಲ್ ಸೋರ್ನೆಸ್ ಓವರ್ ದೇರ್. ಸೊ ವಾಟ್ ಐ ಥಾಟ್ ಆಫ್ ಟುಡೇಸ್, ಇಲ್ಲ ಪರವಾಗಿಲ್ಲ, ಇಟ್ಸ್ ಓಕೆ. ಲೈಕ್ ವೈ ಈ ಒಂದು ಐ ಹ್ಯಾವ್ ದಿಸ್ ಮಚ್ ಆಫ್ ಮಸಲ್ ಸೋರ್ನೆಸ್ ಬ್ಯಾಕ್ ಟು ಬ್ಯಾಕ್ ಟ್ರೈನ್ ಮಾಡೋದ್ರಿಂದ ಏನು ಯೂಸು? ಆ್ಯಂಡ್ ಅಗೇನ್ ಐ ಕ್ಯಾನ್ ಯೂಸ್ ದಿಸ್ ಎಕ್ಸ್ಟ್ರಾ ಟೈಮ್ ಫಾರ್ ಅದರ್ ಥಿಂಗ್ಸ್ ಆಲ್ಸೋ. ಸೊ ಅದಕ್ಕೋಸ್ಕರ ಇವತ್ತು ರೆಸ್ಟ್ ತೊಗೊಂತಿದ್ದೀನಿ. ನಾನು ಜಾಸ್ತಿ ಪುಷ್ ಮಾಡೋದು ಬೇಡ, ಏಕೆಂತಂದರೆ ಪ್ರತಿ ಸತಿ ಇತ್ತೀಚೆಗಂತೂ ಎವ್ರಿ ಸಿಂಗಲ್ ಡೇ ಐ ಆಮ್ ಟ್ರೈನಿಂಗ್ ಟು ಫೇಲ್ಯೂರ್. ಎಷ್ಟು ಆಗುತ್ತೆ ಅಷ್ಟು ಲೈಕ್ ಎವ್ರಿ ಸಿಂಗಲ್ ಸೆಟ್ಸಲ್ಲಿ ಫೇಲ್ ಆಗೋ ತನಕ ಎಕ್ಸ್ಟ್ರಾ 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 ರೆಪಿಟೇಷನ್ಸ್ನ ಸ್ಕ್ವೀಸ್ ಮಾಡಲಿಕ್ಕೆ ಟ್ರೈ ಮಾಡ್ತಿದ್ದೀನಿ. ಅದರಿಂದಾಗಿ ಬೇಗ ಬೇಗ ಅಂತಲ್ಲ ಮಸಲ್ ಸೋರ್ನೆಸ್ ತುಂಬ ಜಾಸ್ತಿ ಇದೆ. ನ್ಯೂಟ್ರಿಷನ್ ಎಲ್ಲ ಆ್ಯಕ್ಚುಲಿ ಕರೆಕ್ಟಾಗಿ ತೊಗೊತಿದ್ದೀನಿ ಈಗ. ಸೊ ಪ್ರೀವಿಯಸ್ಲಿ 64-65 ಕೆ ಜಿ ಇರ್ತಿದೆ ಲಾಸ್ಟ್ ಮಂತ್ ಎಲ್ಲ, ನಾವು ಐ ಆಮ್ ವೇಯಿಂಗ್ ಅರೌಂಡ್ 67-68 ಕೆ ಜಿ. ಸೊ ದಟ್ಸ್ ಕೈಂಡ್ ಆಫ್ 68 ಆ್ಯಂಡ್ ಆಫ್ಟರ್ನೂನ್ ಎಲ್ಲ ನೀವು ವೇ ಮಾಡಿದ್ರೆ 69 ಆಗುತ್ತೆ. ಸೊ ಇಟ್ಸ್ ಕೈಂಡ್ ಆಫ್ ಗೇನ್ ಆಗ್ತಿದೆ ಮಜ ವೆಯ್ಟು. ಬಲ್ಕಿಂಗ್ ಜರ್ನಿಲಿ ಒಳ್ಳೆ ರೆಸ್ಪಾನ್ಸ್ ಬರ್ತಿದೆ, ಬಟ್ ಮಜ ಸೋರ್ನೆಸ್ ಸಹ ತುಂಬ ಮುಂಚೆ ಥರ ಮುಂಚೆ ಎಲ್ಲ ಅಷ್ಟೊಂದು ಮಸಲ್ ಸೋರ್ನೆಸ್ ಇರ್ತಿರಲ್ಲ ಕರೆಕ್ಟಾಗಿ. ನಾ ಮುಂಚೆನೂ ಅಷ್ಟೇ ಪ್ರತಿ ವಾರದಲ್ಲಿ ಎರಡು ಬಾರಿ ನಾನು ರೆಸ್ಟ್ನ ತೊಗೊತಿದ್ದೆ. ಮಂಡೇ ಚೆಸ್ಟ್ ಟ್ರೈಸೆಪ್ಸು, ಟ್ಯೂಸ್ಡೇ ಬ್ಯಾಕ್ ಬೈಸೆಪ್ಸು ರೆಸ್ಟ್, ವೆಡ್ನಸ್ಡೇ ರೆಸ್ಟ್, ಥರ್ಸ್ಡೇ ಶೋಲ್ಡರ್ ಆ್ಯಂಡ್ ಫೋರ್ ಆರ್ಮ್ಸ್, ಫ್ರೈಡೇ ಲೆಗ್ಸ್ ಆ್ಯಂಡ್ ಸಮ್ ಅದರ್ ಮೇ ಬಿ ಆ್ಯಬ್ಸ್ ಆರ್ ಸಮ್ಥಿಂಗ್, ಆ್ಯಂಡ್ ಅಗೇನ್ ಸ್ಯಾಟರ್ಡೇ ರೆಸ್ಟ್ ತೊಗೊತಿದ್ದೆ. ಇಲ್ಲಾಂದರೆ ಸ್ಯಾಟರ್ಡೇ ಯಾವುದಾದ್ರು ಇನ್ನೊಂದು ಯಾವುದಾದ್ರು ಎಕ್ಸಸೈಸ್ನ ಹಾಗೆ ಎಕ್ಸ್ಟ್ರಾ ಆ್ಯಡ್ ಮಾಡಿ, ಇನ್ನೊಂದು ಯಾವ್ದಾರು ಎಕ್ಸಸೈಸ್ ಅಂದರೆ ಮೇ ಬಿ ಕಾವ್ಸ್ ಆರ್ ಕಾರ್ಡಿಯೋ ಸಮಥಿಂಗ್ ಲೈಕ್ ದಟ್. ಸಂಡೇ ರೆಸ್ಟ್ ಮಾಡಿ ಕಂಪ್ಲೀಟ್ ರೆಸ್ಟ್ ಮಾಡಿದೆ. ಸೊ ವೀಕ್ಲಿ ಟ್ವೈಸ್ ರೆಸ್ಟ್ ಮಾಡ್ತಿದ್ದೆ. ಇವಾಗ ಆ ರೆಸ್ಟ್ ಪೀರಿಯಡ್ ಸ್ವಲ್ಪ ಸಾಕಾಗ್ತಿಲ್ಲ ಅಂತ ಅನ್ನಿಸ್ತಿದೆ, ಬಟ್ ಸ್ಟಿಲ್ ಐ ಆಮ್ ಟ್ರೈಂಗ್ ಟು ಗೆಟ್ ಪ್ರಾಪರ್ ಸ್ಲೀಪ್. ವೈ ಸಾಕಾಗ್ತಿಲ್ಲ ಅಂತಂದರೆ ಎಷ್ಟೇ ನಾನು ಮಾತಾಡ್ತಿದ್ದಾಗೆ ಮುಂಚೆ ಎಲ್ಲ ಆರಾಮಾಗಿ 8 hours ಸ್ಲೀಪ್ 8 hours ಕಂಪ್ಲೀಟ್ ಮಾಡ್ತಿದ್ದೆ, ಬಟ್ ಇತ್ತೀಚೆಗೆ 7 hoursಿಗೆ ಸೆಟ್ ಆಯಿತು. ಸ್ವಲ್ಪ ಎದ್ದು ಓದಬೇಕು ಬೇಗ ಅಂತ ಸ್ವಲ್ಪ ಸ್ವಲ್ಪ ಜಾಸ್ತಿ ಕಡಿಮೆ, ಇಟ್ಸ್ ಓಕೆ 1 hour ಕಡಿಮೆ ಮಾಡೋಣ ಅಂತ 7 hoursಿಗೆ ನಾನು ಒಂದು ವಾರ ಎದ್ದೇಳಲಿಕ್ಕೆ ಪ್ರಯತ್ನ ಪಟ್ಟೆ. ಒಂದು ವಾರ ಆದಮೇಲೆ ಆ 7 hours ಸೆಟ್ ಆಗೋಯ್ತು. ನಾನು ಎಕ್ಸ್ಟ್ರಾ 8 hours ಮಲಗಬೇಕು ಅಂತ ಅಂದ್ರೂ ಆ ಒಂದು ಸ್ಲೀಪ್ ಸೈಕಲ್ ಸೆಟ್ ಆಗಿದ್ದರಿಂದ ನಾನು ಕರೆಕ್ಟಾಗಿ 7 hours ಆದ ತಕ್ಷಣ ಪಟ್ಟಂತ ಹೆಸರಾಗೋದು, 7 hours ಆದ ತಕ್ಷಣ ಪಟ್ಟಂತ ಹೆಸರಾಗೋದು, ಮತ್ತೆ ಮಲ್ಗಕ್ಕೆ ಟ್ರೈ ಮಾಡಿದ್ರೆ ನಿದ್ದೆನೇ ಬರ್ತಿರಲಿಲ್ಲ. ಸೊ ಇವತ್ತು ಇಲ್ಲ, ಈ ಸೈಕಲ್ನ ಬ್ರೇಕ್ ಮಾಡಲೇಬೇಕಂತ ಸ್ವಲ್ಪ ಎಕ್ಸ್ಟ್ರಾ ಮಲಗಿದ್ದೀನಿ. 8 hours ಆಯಿತು ಇವತ್ತು, 9 hoursನೇ ಆಯಿತು ಎಕ್ಸ್ಟ್ರಾ, ಜಾಸ್ತಿ ಮಲಗಿಬಿಟ್ಟಿದ್ದೀನಿ ಸೋಂಬೇರಿ ಥರ ಇವತ್ತು, ದಟ್ಸ್ ದ ಪ್ರಾಬ್ಲಮ್. ಸೊ ಅಟ್ಲೀಸ್ಟ್ 8 hours ಮಲಗಲಿಕ್ಕೆ ಪ್ರಯತ್ನ ಪಡ್ತೀನಿ, ಬಿಕಾಸ್ ಎಲ್ಲನೂ ಮ್ಯಾನೇಜ್ ಮಾಡಬೇಕಲ್ಲ. ಲೈಕ್ ಇಫ್ ಐ ಡೋಂಟ್ ಗಿವ್ ಎನಫ್ ರೆಸ್ಟ್ ಫಾರ್ ಮೀ ಫಾರ್ ಮೈ ಮಸಲ್ಸ್ ಟು ರಿಕವರ್, ಲೈಕ್ ವಾಟ್ ಎವರ್ ಐ ಆಮ್ ಡೂಯಿಂಗ್ ಎವ್ರಿಥಿಂಗ್ ಇಸ್ ಎವ್ರಿಥಿಂಗ್ ವಿಲ್ ಗೋಸ್ ಟು ವೇಸ್ಟ್. ಎವ್ರಿಥಿಂಗ್ ದ ವರ್ಕೌಟ್ಸ್ ದ ನ್ಯೂಟ್ರಿಷನ್ ಡಯಟ್ ಏನೇನು ಮಾಡ್ತಿದ್ದೀನಿ ಎಲ್ಲ ವೇಸ್ಟ್ ಆಗುತ್ತೆ ಟೈಮು. ಸೊ ಆ 1 hour ಎಕ್ಸ್ಟ್ರಾ 1 hour 2 hours ಸ್ಲೀಪಿಂದ ಎಲ್ಲ ಹಾಳಾಗೋದ್ರಿಂದ ಇಟ್ಸ್ ಓಕೆ. ಆ 1 hourನ ನಾನು ಅಲ್ಲಿ ಸ್ವಲ್ಪ ಎಕ್ಸ್ಟ್ರಾ ಕೊಟ್ಕೊಂಡು ಇನ್ನೂ ಬೇಜಾನ್ ಕಡೆ ವೇಸ್ಟ್ ಆಗ್ತಿರುತ್ತೆ ಟೈಮ್. ಎಕ್ಸಾಂಪಲ್ ಅರ್ಥ ಬರೀ ಒಂದು 10 minutes ಒಂದು ಐದು ವೀಡಿಯೋ ನೋಡೋಣ ಅಂತ ಓಪನ್ ಮಾಡಿ ಮಾಡೋ ಒಂದು ಇನ್ಸ್ಟಾಗ್ರಾಮು, ಹಾಫ್ ಆನ್ ಅವರ್ ಮಿನಿಮಮ್, ಹಾಫ್ ಆನ್ ಅವರ್ 45 minutes 1 hour ಎಲ್ಲ ಹೋಗ್ಬಿಡುತ್ತೆ. ಸೊ ಆ ಒಂದು ಪರ್ಟಿಕ್ಯುಲರ್ ಗ್ರೂಪ್ ಲೈಕ್ ಏರಿಯಾಸಲ್ಲಿ ಫೋಕಸ್ ಮಾಡಿ ಟೈಮ್ನ ರೆಡ್ಯೂಸ್ ಮಾಡಿ ಈ ಒಂದು ನಿದ್ದೆ ರಿಕವರಿ ಟೈಮ್ನ ಎಕ್ಸ್ಟ್ರಾ ಕೊಟ್ಟರು ಪರವಾಗಿಲ್ಲ. ಸೊ ದಟ್ಸ್ ವಾಟ್ ಐ ಥಿಂಕ್, ಇಟ್ಸ್ ಓಕೆ, ಲೀವ್ ದಟ್. ಇವತ್ತು ಆ್ಯಕ್ಚುಲಿ ನಾನು ರಿಕವರಿ ಮಾಡ್ತಿರೋದ್ರಿಂದಾಗಿ ರಿಕವರಿ ಬಗ್ಗೆ ಮಾತಾಡೋಣ ಅಂತ ಅಂದ್ಕೊಂಡೆ, ಓಕೆನಾ? ಸೊ ಮೋಸ್ಟ್ ಆಫ್ ದ ಪೀಪಲ್ಸ್ ವಾಟ್ ದೇ ವಿಲ್ ಡೂ ಇಸ್ ಲೈಕ್ 6 days straight
ಮಂಡೇ, ಟ್ಯೂಸ್ಡೇ, ವೆಡ್ನಸ್ಡೇ, ಥರ್ಸ್ಡೇ, ಫ್ರೈಡೇ, ಸ್ಯಾಟರ್ಡೇ, ಆರು ದಿನಗಳು ವರ್ಕೌಟ್ ಮಾಡಿ ಸಂಡೇ ಒಂದಿನ ರೆಸ್ಟ್ ಮಾಡ್ತಾರೆ. ಆಯಿತಾ? ಇನ್ನೊಬ್ಬರಿಂದ ಇನ್ನೂ ಕೆಲವೊಬ್ರು ಕೆಲವೊಬ್ಬ ಗ್ರೇಟೆಸ್ಟ್ ದ ಗೋಟ್ ಅಂತಾರಲ್ಲ, ಸೊ ದ ಗ್ರೇಟೆಸ್ಟ್ ಯಾರು ಹೇಳಿ? ನಮ್ಮ ಡೇವಿಡ್ ಗೋಗಿನ್ಸ್. ಹೀ ಟೋಲ್ಸ್ ಹೀ ಟೇಕ್ಸ್ ನೋ ರೆಸ್ಟ್ ಡೇಸ್, ನೋ ಡೇಸ್ ಆಫ್. ಇಟ್ಸ್ ಕೈಂಡ್ ಆಫ್ ಇಟ್ ಡೋಂಟ್ ವರ್ಕ್ ಫಾರ್ ಮೀ ಸೈಂಟಿಫಿಕಲಿ. ನೀವು ನೋಡ್ಲಿಕ್ಕೆ ಹೋಗ್ತೀನಿ ಅಂತಂದರೆ ಇಟ್ ಡೋಂಟ್ ವರ್ಕ್ ವಿಥೌಟ್ ಟೇಕಿಂಗ್ ರೆಸ್ಟ್. ಇ ವಿಲ್ ನಾಟ್ ಫಂಕ್ಷನ್ ಪ್ರಾಪರ್ಲಿ. ದಟ್ಸ್ ರಿಯಲಿ ಕೈಂಡ್ ಆಫ್ ಒಂಥರ ಕಾಂಟ್ರವರ್ಷಿಯಲ್ ಟಾಪಿಕ್. ಬಟ್ ಇಫ್ ಯು ಕ್ಯಾನ್ ಸಿ ಡೇವಿಡ್ ಗಾಗಿನ್ಸ್, ದಟ್ಸ್ ಹೌ ವೀಸ್. ಸೊ ಬಿಗಿನಿಂಗಿಂದ ಅವ್ನ ಬಾಡಿನ ಆ ಥರ ಸೆಟ್ ಮಾಡಿದ್ದಾನೆ, ಆ ಥರ ಟ್ರೈನ್ ಮಾಡ್ಕೊಂಡು ಬಂದಿದ್ದಾನೆ. ಸೊ ಅದರಿಂದಾಗಿ ಅವನ ಬಾಡಿ ಆ ಥರ ಒಂದು ವರ್ಕೌಟ್ ರುಟೀನಿಗೆ ಮತ್ತು ಆ ಥರ ಒಂದು ಲೈಫ್ ಸ್ಟೈಲ್ಗೆ ಸೆಟ್ ಆಗಿಬಿಟ್ಟಿದೆ. ಫುಲ್ ಹಾರ್ಡ್ ಕೋರ್, ಫುಲ್ ನೋ ಡೇಸ್ ಆಫ್ ರೀತಿ. ಬಟ್ ಫಾರ್ ಅಸ್, ಫಾರ್ ನಾರ್ಮಲ್ ಪೀಪಲ್ಸ್, ಲೈಕ್ ಇಟ್ಸ್ ಕಂಪ್ಲೀಟ್ಲಿ ಅಪೋಸಿಟ್. ವಿ ನೀಡ್ ರೆಸ್ಟ್. ಸೊ ಇಫ್ ಯು ಥಿಂಕ್ ಲೈಕ್ ಯು ವಾಂಟ್ ಟು ಬಿ ಲೈಕ್ ಯುವರ್ ಡೇವಿಡ್ ಗಾಗಿನ್ಸ್, ಯಾ ಯು ಕ್ಯಾನ್. ಇಫ್ ಯು ಯು ಕ್ಯಾಂಟ್ ಅಂತ ಹೇಳ್ತಿಲ್ಲ, ಯು ಕ್ಯಾನ್. ಬಟ್ ಇಟ್ ಟೇಕ್ಸ್ ಟೈಮ್, ಇಟ್ಸ್ ಟೇಕ್ ಲಾಟ್ ಆ್ಯಂಡ್ ಲಾಟ್ ಆಫ್ ಹಾರ್ಡ್ ವರ್ಕ್. ಯಾವುದೋ ಫಂಕ್ಷನ್ ನಡೀತಿದೆ ರೀ, ಸಿ ಮೇ ಬಿ ಸಮ್ ಯಾವುದೋ ಒಂದು ಈವೆಂಟು, ಲೈಕ್ ಹಗ್ಗ ಜಗ್ಗಾಟ ಅಂತಾರಲ್ಲ, ಹೇಗೆ ಒಂದು ಮೇ ಬಿ ಅದು ಅನ್ಕೊತೀನಿ. ಯಾ ಲೀವ್ ವಾಟ್ ಎವರ್ ಇಟ್ ಈಸ್. ಸೊ ಏನು ಹೇಳಲಿಕ್ಕೆ ಬಂದೆ ಅಂದರೆ, ಯಾ ಯು ಕ್ಯಾನ್ ಬಿಕಮ್ ಲೈಕ್ ಡೇವಿಡ್ ಗಾಗಿನ್ಸ್, ಬಟ್ ಇಟ್ ಟೇಕ್ಸ್ ಅ ಲಾಟ್ ಆಫ್ ಹಾರ್ಡ್ ವರ್ಕ್ ಆ್ಯಂಡ್ ಲಾಟ್ ಆಫ್ ಟೈಮ್. ಯು ಜಸ್ಟ್ ಯು ಸಿಂಪ್ಲಿ ಕಾಂಟ್ ಲೈಕ್ ವಾಚ್ ಇಸ್ 10-15 ವಿಡಿಯೋಸ್ ಆ್ಯಂಡ್ ಥಿಂಕ್ ಲೈಕ್ ಯಾ ನೋ ಯಾ ಐ ಕ್ಯಾನ್ ಬಿಕಮ್ ಲೈಕ್ ಹಿಮ್, ಐ ಕ್ಯಾನ್ ಲೈಕ್ ಸ್ಟಾರ್ಟ್ ಟು ವರ್ಕ್ ಔಟ್ ಲೈಕ್ ಹಿಮ್, ಯು ಕ್ಯಾನ್ ಸ್ಟಾರ್ಟ್ ಟು ಅಡಾಪ್ಟ್ ವಾಟ್ ಎವರ್ ಹೀ ಡಸ್. ಓಕೆ, ಸೊ ಇಟ್ಸ್ ಕೈಂಡ್ ಆಫ್ ಅ ಲೈಕ್ ಇಟ್ ವಾಂಟ್ ವರ್ಕ್, ಸಿ ನೀಡ್ ಅ ಲಾಟ್ ಆಫ್ ಟೈಮ್. ಸೊ ರೆಸ್ಟ್ ಪೀರಿಯಡ್ ಈಸ್ ವೆರಿ ಮಚ್ ಇಂಪಾರ್ಟೆಂಟ್. ಸೊ ನೀವು ರೆಸ್ಟ್ ಪೀರಿಯಡಲ್ಲಿ ನೀವು ಕನ್ಸಿಡರ್ ಮಾಡ್ತಾ ಬಂದರೆ, ವೆರಿ ಬೆಸ್ಟ್ ಎಕ್ಸಾಂಪಲ್ ನಾವು ಇವಂದ ಹೇಳ್ಬೋದು, ಲೈಕ್ ಟಾಂಪ್ಲೆಟ್ಸ್ನ ನೀವು ನೋಡಿದರೆ, ಟಾಂಪ್ಲೆಟ್ಸ್ ಗೊತ್ತಾ, ಅವ್ರ ಫೋಟೋ ಹಾಕ್ತೀನಿ ನೋಡಿ. ಸೊ ಟಾಂಪ್ಲೆಟ್ಸ್ ಏನು ಹೇಳ್ತಾರೆ ಅಂದರೆ, ಈ ಗೇಮ್ ಲೈಕ್ ಬಾಡಿ ಬಿಲ್ಡಿಂಗ್ ಮಾಡಬೇಕಂತ ಬಂದಾಗ ಅವರು ಅರ್ನಾಲ್ಡ್ ಏನು ಮಾಡ್ತಿರ್ತಾರೆ ಅದನ್ನ ಕಂಪ್ಲೀಟಾಗಿ ಕಾಪಿ ಮಾಡ್ತಿದ್ದಾರೆ. ಅಂದರೆ 6 ಡೇಸ್ ಲೈಕ್ 2 times a day, 2 times per day ಅವ್ರು ವರ್ಕೌಟ್ ಮಾಡಬೇಕಾದ್ರೆ, ಹಿ ವಾಸ್ ಆಲ್ಸೋ ಡೂಯಿಂಗ್ ದಟ್, ಡೂಯಿಂಗ್ ದ ಸೇಮ್ ಥಿಂಗ್. ಆ್ಯಂಡ್ ಅಗೇನ್ ವಾಟ್ ಆರ್ ಯೂಸ್ ಟು ಡೂ, ಒಂದು ವೀಡಿಯೋ ಹೇಳ್ತಾರೆ ಅವ್ನು ಕಾಫಿ ಬ್ಲ್ಯಾಕ್ ಕಾಫಿ ಕೊಡ್ರಿ, ಯೂಸ್ ಟು ಯು ಆಲ್ಸೋ ಯೂಸ್ ಟು ಡ್ರಿಂಕ್ ಬ್ಲ್ಯಾಕ್ ಕಾಫಿ ಇಫ್ ಯು ಹ್ಯಾವ್ ಎ ಬ್ಲಾಂಡ್ ಗರ್ಲ್ ಫ್ರೆಂಡ್, ಯೂಸ್ ಟು ಆಲ್ಸೋ ಹ್ಯಾವ್ ಎ ಬ್ಲಾಂಡ್ ಗರ್ಲ್ ಫ್ರೆಂಡ್. ಸೊ ಸಮಥಿಂಗ್ ಲೈಕ್ ದಟ್ ಹಿ ವಾಸ್ ಡೂಯಿಂಗ್ ಲೈಕ್ ಕಾಪಿಂಗ್ ಎವ್ರಿಥಿಂಗ್ ವಾಟ್ ಎವರ್ ಅರ್ನಾಲ್ಡ್ ಡಸ್. ಸೊ ಇನ್ಸ್ಟೆಡ್ ಆಫ್ ಗೇನಿಂಗ್ ಮಸಲ್ಸ್, ಗೇನಿಂಗ್ ವೆಯ್ಟ್, ಸಡನ್ನಾಗಿ ಇವರು ಶ್ರಿಂಕ್ ಆಗಿಬಿಟ್ರಂತೆ, ಸಣ್ಣ ಆಗಿದ್ರಂತೆ. ಸೊ ಹಿ ವಾಸ್ ನಾಟ್ ಅಂಡರ್ಸ್ಟ್ಯಾಂಡಿಂಗ್ ವೈ ಆ ಒಂದು ಯಾರಾದಲ್ಲೆಲ್ಲ ಲೈಕ್ ಗೋ ಹಾರ್ಡ್ ನೋ ಡೇಸ್ ಆಫ್ ಆ ಥರನೇ ಇದ್ದಿದ್ದು. ಯಾವ ಲೈಕ್ ಅಷ್ಟೊಂದು ನಾಲೆಡ್ಜ್ ಎಲ್ಲೂ ಲೈಕ್ ಇಷ್ಟು ಇವಾಗ ಅವೈಲೇಬಲ್ ಆಗಿರೋಷ್ಟು ನಾಲೆಡ್ಜ್ ಅವಾಗ ಇರಲಿಲ್ಲ. ಸೊ ಇಟ್ಸ್ ಲೈಕ್ ಆಫ್ಟರ್ ದ್ಯಾಟ್ ಇಷ್ಟು ಲೈಕ್ ಸ್ಟಾಪ್ ಮಾಡಿ ಎಲ್ಲನೂ, ಮತ್ತು ಇವೆಂಟ್ ಆನ್ ಎ ಬ್ರೇಕ್ ತೊಗೊಂಡು ಮತ್ತೆ ವಾಪಸ್ ಬರಬೇಕಾದ್ರೆ, ಲೈಕ್ ಹಿ ಫೆಲ್ಟ್ ಹೌ ಮಚ್ ಲೈಕ್ ಸಡನ್ನಾಗಿ ಲೈಕ್ ಹಿ ಫೆಲ್ಟ್ ಲೈಕ್ ಎ ಬಿಗ್ ನನ್ನ ಲೈಕ್ ವೆಯ್ಟ್ ಗೇನ್ ಆದ ಏನೋ ಥರ ಫೀಲ್ ಆಯ್ತು ಅಂತ. ಆ್ಯಂಡ್ ಅಗೇನ್ ವೆನ್ ಎವರ್ ಯೂಸ್ ಟು ಲಿಫ್ಟ್ ವೆಯ್ಟ್ ಲಿಫ್ಟ್ ಮಾಡಬೇಕಾದ್ರೆ, ಲೈಕ್ ಯೂಸ್ ಟು ಲಿಫ್ಟ್ ಹೆವಿ ವೆಯ್ಟ್ಸ್. ಸೊ ಲೈಕ್ ಆ ಥರ ಒಂದು ಲೆಜೆಂಡ್ಸು ಟಾಂಪ್ಲೇಟ್ಸ್ ಅಂದರೆ ಕ್ವಾಡ್ ಫಾದರ್ ಅಂತ ಕರೀತಾರೆ ಅವನ್ನ. ಸೊ ಬಿಕಾಸ್ ಆಫ್ ಇಸ್ ಬಿಗ್ಗರ್ ಕ್ವಾಡ್ಸ್. ಸೊ ಆ ಥರ ಒಂದು ಲೆಜೆಂಡ್ಸೇ ನಮ್ಮ ಲೈಕ್ ರೆಸ್ಟ್ ಡೇಗೆ ಅಷ್ಟೊಂದು ಇಂಪಾರ್ಟೆನ್ಸ್ ಕೊಡ್ತಿದ್ದಾರೆ ಅಂತಂದರೆ, ಸಮ್ ಗೈಸ್ ವಿಲ್ ಬಿ ದೇರ್ ಲೈಕ್ ನೋ ನನ್ನ ಎಷ್ಟೇ ನಮ್ಮ ಜಿಮ್ ಪಾರ್ಟ್ನರ್ಸು ಅಷ್ಟೇ, ಅವನು ಇಲ್ಲ ನನಗೇನೋ ಒಂಥರ ಮಿಸ್ಸಿಂಗ್ ಅನಿಸುತ್ತೆ ವರ್ಕೌಟ್ ಮಾಡಿಲ್ಲ ಅಂತಂದರೆ, ಐ ಹ್ಯಾವ್ ಟು ವರ್ಕ್ 6 days straight ನೋ ಡೇಸ್ ಆಫ್ ಆ ಥರ ಆ ಥರ ಮಾಡ್ತಾರೆ. ಲೈಕ್ ಇಫ್ ಯು ಡೋಂಟ್ ಟೇಕ್ ಎನಫ್ ರೆಸ್ಟ್, ಲೈಕ್ ಮೇಯ್ನಾಗಿ ಓವರ್ ಟ್ರೈನ್ ಮಾಡ್ತೀರಾ ನೀವು ಎಲ್ಲ ಮಸಲ್ಸ್ನ. ಆ್ಯಂಡ್ ಅಗೇನ್ ಲೈಕ್ ಇಫ್ ಯು ಆರ್ ಲೈಕ್ ಫಾರ್ ಎಕ್ಸಾಂಪಲ್ ಚೆಸ್ಟ್ ಟ್ರೈನ್ ಮಾಡಿದೆ, ಟ್ರೈಸೆಪ್ಸ್ ಟ್ರೈನ್ ಮಾಡಿದೆ, ಆ್ಯಂಡ್ ಅಗೇನ್ ಟುಮಾರೋ ಬಂದೆ ಬ್ಯಾಕ್ ಆ್ಯಂಡ್ ಬೈಸೆಪ್ಸ್ ಮಾಡ್ತಿದ್ದೀನಿ, ಇಟ್ಸ್ ಓಕೆ. ಚೆಸ್ಟ್ ಮತ್ತು ಟ್ರೈಸೆಪ್ಸ್ ಎಂಗೇಜ್ ಆಗಲ್ಲ ವೈಲ್ ಡೂಯಿಂಗ್ ಬ್ಯಾಕ್ ಆ್ಯಂಡ್ ಬೈಸೆಪ್ಸ್. ದಟ್ ಡಸಂಟ್ ಮೀನ್ ನಿಮ್ಮ ಓವರ್ಆಲ್ ಬಾಡಿ ಮೇಲೆ ಆ ಒಂದು ಲೈಕ್ ವಾಟ್ ಎವರ್ ಯು ಆರ್ ಡೂಯಿಂಗ್ ಅದು ಸ್ಟ್ರೆಸ್ ಬೀಳ್ತಿದೆ, ಸ್ಟ್ರೆಸ್ ಆಗ್ತಿದೆ ಅಂತ ಅಲ್ಲ, ಅಲ್ಲವೇ ಅಲ್ಲ. ಲೈಕ್
ದೇರ್ ವಿಲ್ ಬಿ ಎ ಮೂಮೆಂಟ್ ಇನ್ ದೋಸ್ ಜಾಯಿಂಟ್ಸ್, ಅಟ್ ಲೀಸ್ಟ್ ಎ ಮಿನಿಮಮ್ ಅಮೌಂಟ್ ಆಫ್ ಲೈಕ್ ಎಂಗೇಜ್ ಇದ್ದೇ ಇರುತ್ತೆ. ಸೊ ಇಟ್ಸ್ ವೆರಿ ಮಚ್ ನೆಸಸರಿ ಟು ಟೇಕ್ ಬ್ರೇಕ್ಸ್. ಆ್ಯಂಡ್ ನೀವು ಲೈಕ್ ನಾರ್ಮಲಿ ಮೀಡಿಯೋಕರ್ ಆಗಿ ಸ್ವಲ್ಪ ಲೈಕ್ ಫೇಲ್ಯೂರ್ ತನಕ ಹಿಟ್ ಮಾಡ್ತಿಲ್ಲ, ನಾರ್ಮಲಾಗಿ ವರ್ಕೌಟ್ಸ್ ಮಾಡ್ತಿದ್ದೀರ ಅಂತಂದರೆ ಇಟ್ಸ್ ಓಕೆ, ಪರವಾಗಿಲ್ಲ. ಬಟ್ ವೆನ್ ಎವರ್ ಯು ಆರ್ ಗೋಯಿಂಗ್ ಹೆವಿ ವಿತ್ ಹೆವಿ ಇಂಥ ಹೈ ಇಂಟೆನ್ಸಿಟಿ, ಯು ಆರ್ ರೀಚಿಂಗ್ ಫೇಲ್ಯೂರ್ ವಿತ್ ಫಾರ್ ವಿತ್ ಎವ್ರಿ ಸೆಟ್ಸ್, ಯು ಡೆಫಿನೆಟ್ಲಿ ಡೆಫಿನೆಟ್ಲಿ ಹ್ಯಾವ್ ಟು ಲೈಕ್ ಥಿಂಕ್ ಅಬೌಟ್ ಟೇಕಿಂಗ್ ರೆಸ್ಟ್. ಯಾ ಮೇ ಬಿ 2 days ಅ ವೀಕ್, 2 ದಿನ, 1 ವಾರದಲ್ಲಿ ಡೆಫಿನೆಟ್ಲಿ ವೆರಿ ನೀವು ಸ್ಟಾರ್ಟ್ ಡೂ ದ್ಯಾಟ್. ಲೈಕ್ ಒಂದು ಲೈಕ್ ಅಪ್ಕಮಿಂಗ್ ವೀಕ್ಸಿಂದ ನೀವು ಈ ಥರ ವಾರದಲ್ಲಿ 2 ದಿನ ರೆಸ್ಟ್ ಪೀರಿಯಡ್ನ ತೊಗೊಳ್ಳಿಕ್ಕೆ ಪ್ರಯತ್ನ ಪಡಿ. ಲೈಕ್ ಯು ವಿಲ್ ಡೆಫಿನೆಟ್ಲಿ ಟ್ರೈ ಟು ಸಿ ರಿಸಲ್ಟ್ಸ್. ದಟ್ಸ್ ವಾಟ್ ಈ ರೆಸ್ಟ್ ಅಂತ ಬಂದರೆ ನಾಟ್ ಓನ್ಲಿ ದಿಸ್ ವಾಟ್ಸ್ ದಟ್ ಡೇಸ್ ಆಫ್ ಅಂತ ಅನಿಸೇ ಇಲ್ಲ. ರೆಸ್ಟ್ ಅಂತ ಬಂದರೆ ನಿಮ್ಮ ಸ್ಲೀಪ್ ಕೂಡ ಇಂಪಾರ್ಟೆನ್ಸ್ ಆಗುತ್ತೆ. ನಿಮ್ಮ ಸ್ಲೀಪ್ ಕರೆಕ್ಟಾಗಿ 8 hours ನೀವು ರೆಸ್ಟ್ ಮಾಡ್ತಿಲ್ಲ ಅಂತಂದರೆ 8 hours ಮಿನಿಮಮ್. ಎಸ್ಟರ್ಡೇ ಹೇಳ್ತಿದ್ದಾಗೆ ನಮ್ಮ ಕ್ರಿಸ್ ಬಾಮ್ಸ್ಟಾಡ್ ಅವರು ಲೈಕ್ 9 hours ವರ್ಗ ನನ್ನ ನಿದ್ದೆ ಮಾಡಿಲ್ಲ, ನನ್ನ ಪ್ರಾಪರಾಗಿ ಫಂಕ್ಷನೇ ಆಗಲ್ಲ ಅಂತ ಹೇಳ್ತಾರೆ. ಆ ಥರ ಸ್ಟೇಟ್ಮೆಂಟ್ ಕೊಡ್ತಾರೆ. ವೈ? ಹೀ ಈಸ್ ಅ ಪ್ರೊಫೆಷನಲ್ ಬಾಡಿ ಬಿಲ್ಡರ್. ಸೊ ಸ್ಲೀಪ್ ಇಸ್ ವೆರಿ ಮಚ್ ಇಂಪಾರ್ಟೆಂಟ್. ಲೈಕ್ ಎಲ್ಲ ಅವರೆಲ್ಲ ಅಷ್ಟೊಂದೆಲ್ಲ ಲೈಕ್ ಲೆಜೆಂಡ್ಸು ಅವರೆಲ್ಲ ಮಾತಾಡ್ತಿದ್ದಾರೆ ಅದ್ರ ಬಗ್ಗೆ ಅಂತಂದರೆ ವಿ ನೀಡ್ ಟು ಟೇಕ್ ಕೇರ್ ಆಫ್ ದ್ಯಾಟ್. ಲೈಕ್ ವಿ ನೀಡ್ ಟು ಲರ್ನ್ ಸಮಥಿಂಗ್ ಫ್ರಮ್ ದ್ಯಾಟ್. ಸೊ ನಿದ್ದೆ ಕಡಿಮೆ ಮಾಡಿದ್ರೆ ನಿಮಗೆ ಏನಾಗುತ್ತೆ ಮೇಜರ್ಲಿ? ಇಟ್ಸ್ ಓಕೆ, 7 hours, 8 hours, 1 hour ಹಿಂದೆ ಮುಂದೆ ಆದರೆ ಪರವಾಗಿಲ್ಲ, ನಿಮ್ಗೆ ಅಷ್ಟೊಂದೆಲ್ಲ ಎಫೆಕ್ಟ್ ಆಗಿಲ್ಲ. ಬಟ್ ನಿಮ್ಮ ರಿಸಲ್ಟ್ಸ್ ಬರಬೇಕಾದ್ರೆ ಡೆಫಿನೆಟ್ಲಿ ವಿಲ್ ಸಿ ಸಮ್ ಚೇಂಜಸ್, ಬಟ್ ನಾಟ್ ದಟ್ ಮಚ್ ಆಫ್ ಬಿಗ್ಗರ್ ಇಂಪ್ಯಾಕ್ಟ್ಸ್ ಆನ್ ಯುವರ್ ರಿಸಲ್ಟ್ಸ್, ಆನ್ ಯುವರ್ ಹೆಲ್ತ್ಸ್. ನನ್ನ ಎಷ್ಟೇ ನನ್ನ ಪಾರ್ಟ್ನರ್ ಜೊತೆ ಮಾತಾಡಬೇಕಾದ್ರೆ ಎಷ್ಟೊತ್ತಪ್ಪ ಮಲಗ್ತೀಯ, ನನಗೆ 7 hours ಮಾಡಲಿ ಮಲಗ್ತಿರೋದ್ರಿಂದ ಈ ರೀತಿ ಚೇಂಜಸ್ ಆಗ್ತಿದೆ, ಮಸಲ್ ಸೋರ್ನೆಸ್ ಬೇಗ ಹೋಗ್ತಿಲ್ಲ, ರಿಕವರ್ ಆಗ್ತಿಲ್ಲ ಅಂತಂದರೆ ಯೂಸ್ ಇರ್ಲಿಕ್ಕೆ ಬ್ರೋ ಎಷ್ಟು ಮಲಗ್ತೀಯ? 7 hours, 7 hours ಮಲಗಿದ್ರು ನಿಮಗೆ ರಿಕವರ್ ಆಗ್ತಿಲ್ಲ, ನನಗೆಲ್ಲ ಹೆಂಗೆ ಅಂತ, ನನಗೆಲ್ಲ ದೇವರೇ ಕಾಪಾಡಬೇಕಂತ. ಅಲ್ಲೋ, ಹಿಂಗೆಲ್ಲ ದೇವರೇ ಕಾಪಾಡಬೇಕು, ಎಷ್ಟು ನೀನು ಮಲಗ್ತಿದ್ಯಾ ದಿನ ಅಂತ ಕೇಳಿದ್ರೆ ಹೇಳ್ತಿದ್ದಾನೆ ಮ್ಯಾಕ್ಸ್ ಟು ಮ್ಯಾಕ್ಸ್ ಅವನಿಗೆ ನಿದ್ದೆ ಸಿಕ್ಕರೆ 5 hours, 5 to 5.5 hours ಅಷ್ಟೇ ಅಂತೆ. ರಾತ್ರಿ ಮಲಗೋದು 3 ಗಂಟೆಗೆ, 2.5-3 ಗಂಟೆಗೆ ಮಲಗಿದ್ರೆ ಬೆಳಿಗ್ಗೆ 7 ಗಂಟೆ ಅಷ್ಟು ಎದ್ದು ಬಿಡ್ತಾನೆ. ಸೊ ಆ್ಯಂಡ್ ಇಫ್ ಯು ಹ್ಯಾವ್ ಟು ಸೀ ಹಿಮ್ ಇನ್ ದ ಜಿಮ್, ಜಿಮ್ಮಿಗೆ ಬರ್ತಾನೆ, ಬಂದವನೇ ಹೆವಿ ಲೈಕ್ ಹೀ ಗೋಸ್ ಹೆವಿ ಲೈಕ್ ಏನೋ ಚೆನ್ನ ಪುಟ್ಟ ಹೀ ಈಸ್ ಲೀನ್. ಒಂದು ಲಾಸ್ಟ್ ವೀಡಿಯೋಸಲ್ಲಿ ನೋಡಿದ್ದೀರ ನೀವೆಲ್ಲ. ಬಟ್ ದ ಥಿಂಗ್ ಇಸ್ ಈವನ್ ದೋ ಈಸ್ ಲೀನ್ ನನಗೊಂದು ಸ್ವಲ್ಪ ಹೈಟ್ ಇದ್ದಾನೆ, ಲೈಕ್ ಹೀ ಲಿಫ್ಟ್ಸ್ ಹೆವಿ ವೆಯ್ಟ್. ನಾನೆಷ್ಟು ಲಿಫ್ಟ್ ಮಾಡ್ತೀನಿ, ನನಗಿಂತ ಸ್ವಲ್ಪ ಜಾಸ್ತಿನೇ ಲಿಫ್ಟ್ ಮಾಡ್ತಾನೆ ಅವನು, ಓಕೆನಾ? ಸೊ ಅಷ್ಟು ಹೆವಿ ವರ್ಕೌಟ್ ಮಾಡಿದ್ಮೇಲೆ, ಅಷ್ಟು ಹೆವಿ ಲಿಫ್ಟ್ ಮಾಡ್ತಿದ್ದಾನೆ ಅಂತಂದಮೇಲೆ ಈ ಹ್ಯಾಸ್ ಟು ಟೇಕ್ ರೆಸ್ಟ್, ಬಟ್ ಹೀ ಈಸ್ ನಾಟ್. ಆ್ಯಂಡ್ ಅಗೇನ್ ಬಂದ್ಬಿಟ್ಟು ಕೇಳ್ತಾನೆ ನನಗೆ ವೆಯ್ಟ್ ಗೇನ್ ಆಗ್ತಿಲ್ಲ, ನಾನು ಲೈಕ್ ಮಸಲ್ಸ್ ಗೇನ್ ಆಗ್ತಿಲ್ಲ, ನನಗೆ ಹಿಂಗೆ ಬರಬೇಕು, ನನಗೆ ಲೈಕ್ ವೆಯ್ನ್ಸ್ ಪಾಪ್ ಆಗ್ತಿಲ್ಲ, ರಿಸಲ್ಟ್ಸ್ ಬರ್ತಿಲ್ಲ ಅಂತ. ನಿಮ್ಮ ಒಂದು ಸಣ್ಣ ಸಣ್ಣ ಹ್ಯಾಬಿಟ್ಸ್ನ ನೀವು ಚೇಂಜ್ ಮಾಡ್ತಿದ್ದಂಗೆ ನಿಮ್ಮ ಒಂದು ರಿಸಲ್ಟ್ಸಲ್ಲಿ ಲೈಕ್ ಮೇಜರ್ ಮೇಜರ್ ಬಿಗ್ ಬಿಗ್ ರಿಸಲ್ಟ್ಸ್ ನೀವು ಕಾಣ್ತೆ. ಬಟ್ ವಾಟ್ ಯು ಹ್ಯಾವ್ ಟು ಡೂ ಇಸ್ ಲೈಕ್ ಲುಕ್ ಇನ್ ಟು ದೋಸ್ ಬೇಸಿಕ್ ಥಿಂಗ್ಸ್. ಬಟ್ ಯು ಗೈಸ್ ವಿಲ್ ನಾಟ್ ಡೂ ಆಲ್ ದೋಸ್ ಥಿಂಗ್ಸ್, ಜಸ್ಟ್ ಕಾನ್ಸಂಟ್ರೇಟ್ ಆನ್ ದ ಬಿಗ್ಗರ್ ಆ್ಯಂಡ್ ಫ್ಯಾನ್ಸಿ ಥಿಂಗ್ಸ್. ದಟ್ಸ್ ನಾಟ್ ಹೌ ಇಟ್ ವರ್ಕ್ಸ್. ಟು ಕನ್ಕ್ಲೂಡ್ ದಿಸ್ ವಿಡಿಯೋ, ಐ ವುಡ್ ಲೈಕ್ ಟು ಜಸ್ಟ್ ಸೇ ದಿಸ್ ಥಿಂಗ್, ಲೈಕ್ ಎವ್ರಿ ಸಿಂಗಲ್ ಪರ್ಸನ್, ಅ ನೂಬ್, ದ ಬಿಗಿನರ್ ಹೂ ಇಸ್ ಜಸ್ಟ್ ಗಾಟ್ ಇಂಟ್ರೊಡ್ಯೂಸ್ ಟು ದ ಜಿಮ್ ಆ್ಯಂಡ್ ಹೂ ಡೋಂಟ್ ನೋ ಮಚ್ ಅಬೌಟ್ ದ ವರ್ಕೌಟ್ಸ್ ಆ್ಯಂಡ್ ದ ಮೆಕ್ಯಾನಿಕ್ಸ್ ಆಫ್ ದ್ಯಾಟ್. ಸೊ ಎಲ್ಲರೂ ಹೇಗೆ ಥಿಂಕ್ ಮಾಡ್ತಾರಂದರೆ, ಯು ಗೋ ಹಾರ್ಡ್ ಗೆಟ್ ಗೋ ಬಿಗ್, ಇಫ್ ಯು ಗೋ ಹಾರ್ಡ್ ಯು ವಿಲ್ ಗೋ ಬಿಗ್, ನೀವು ಜಾಸ್ತಿ ಆದಷ್ಟು ಜಾಸ್ತಿ ರಿಸಲ್ಟ್ಸ್, ಈ ಥರ ಥಿಂಕ್ ಮಾಡ್ತಾರೆ. ಇಟ್ಸ್ ಇನ್ ರಿಯಾಲಿಟಿ ಇಟ್ಸ್ ಪ್ರಿಟಿ ಮಚ್ ಆಪೋಸಿಟ್. ನೀವು ಎಷ್ಟು ದಿನ ಕಂಟಿನ್ಯೂಸ್ ಆಗಿ ವರ್ಕೌಟ್ ಮಾಡ್ತೀರಾ, ಎಷ್ಟು ಇಂಟೆನ್ಸಿಟಿ ಮಾಡ್ತೀರಾ ಅನ್ನೋದು ಇಂಪಾರ್ಟೆಂಟು. ಬಟ್ ಅಷ್ಟೇ ಕರೆಕ್ಟಾಗಿ ರೆಸ್ಟ್ ಪೀರಿಯಡ್ ತೊಗೊತಿದ್ದೀರಾ, ನಿಮ್ಮ ಮಸಲ್ಸ್ಗೆ ರಿಕವರಿ ಆಗೋ ಟೈಮ್ ಕೊಡ್ತಿದ್ದೀರಾ, ಅದೇ ಅದು ಜಾಸ್ತಿ ಅದಕ್ಕಿಂತ ಜಾಸ್ತಿ ಇಂಪಾರ್ಟೆಂಟ್ ಆಗುತ್ತೆ. ಫಾರ್ ಎಕ್ಸಾಂಪಲ್, ನೀವು ಕಂಟಿನ್ಯೂಸ್ಲಿ 3 days ಜಿಮ್ಗೆ ಹೋಗ್ತಿದ್ದೀರಾ, ಹೈ ಇಂಟೆನ್ಸಿಟಿ ವರ್ಕೌಟ್ ಮಾಡ್ತಿದ್ದೀರಾ ಅಂತಂದರೆ, ಆ ಒಂದು ಮಸಲ್ಸು ನೀವು ಜಿಮ್ಮಲ್ಲಿ ಹೇಗೆ ಹೋಗಿ ವರ್ಕೌಟ್ ಮಾಡ್ತಿರ್ಬೇಕಾದ್ರೆ ಬಿಲ್ಡ್ ಆಗೋಲ್ಲ. ಯು ವಿಲ್ ನಾಟ್ ಗೇನ್ ಎ ಸಿಂಗಲ್
ಅ ಸಿಂಗಲ್ ಗ್ರಾಮ್ ಆಫ್ ಮಸಲ್ ಆರ್ ಸಿಂಗಲ್ ಇಂಚ್ ಆಫ್ ಯುವರ್ ಬೈಸೆಪ್ಸ್ ವೆನ್ ಯು ಆರ್ ವರ್ಕಿಂಗ್ ಔಟ್. ಯು ಜಸ್ಟ್ ಬ್ರೇಕ್ ದೋಸ್ ಮಸಲ್ ಟಿಶ್ಯೂಸ್. ವಾಟ್ ಎವರ್ ಯು ಡೂ ಇನ್ ದ ಜಿಮ್, ಯು ಆರ್ ನಾಟ್ ಲೈಕ್ ಆ ಒಂದು ಪ್ರೋಸೆಸ್ಸು ನಿಮ್ಮ ಮಸಲ್ನ ಬಿಲ್ಡ್ ಮಾಡ್ತಿಲ್ಲ, ಲೈಕ್ ಅಲ್ಲಿ ಗ್ರೋ ಆಗ್ತಿಲ್ಲ ನಿಮ್ಮ ಮಸಲು ಆ ಒಂದು ವರ್ಕೌಟ್ ಮಾಡೋ ಪ್ರೋಸೆಸ್ಸಲ್ಲಿ. ಅಲ್ಲಿ ಏನಾಗ್ತಿರುತ್ತೆ ಅಂದರೆ ಇನ್ ರಿಯಾಲಿಟಿ ನಿಮ್ಮ ಒಂದು ಮಸಲ್ ಟಿಶ್ಯೂಸ್ನ ಮಸಲ್ ಟಿಶ್ಯೂಸ್ನ ಬ್ರೇಕ್ ಮಾಡ್ತಿರ್ತೀಯ. ಸೊ ಆಫ್ಟರ್ ದಟ್ ನ್ಯೂಟ್ರಿಷನ್ ಮುಖಾಂತರ ಅದನ್ನು ಮತ್ತೆ ಲೈಕ್ ಆ ಬ್ರೇಕ್ ಆಗಿರೋ ಟಿಶ್ಯೂಸ್ನೆಲ್ಲ ಮತ್ತೆ ರಿಕವರ್ ಮಾಡಿ ರೀಗ್ರೋ ಮಾಡಿ ಎನ್ಹ್ಯಾನ್ಸ್ ಮಾಡುತ್ತೆ ಅದನ್ನ ನಿಮ್ಮ ಒಂದು ರೆಸ್ಟ್ ಪೀರಿಯಡ್. ಸೊ ರೆಸ್ಟ್ ಪೀರಿಯಡ್ಗೆ ಅಷ್ಟೊಂದು ಪ್ರಾಮುಖ್ಯತೆ ಇದೆ. ಇದನ್ನು ಇಷ್ಟೊಂದು ಬೇಸಿಕ್ ಥಿಂಗ್ನ ಅರ್ಥ ಮಾಡ್ಕೊಂಡಿಲ್ಲ ಅಂತಂದರೆ ಲೈಕ್ ಯು ವಿಲ್ ನೆವರ್ ಸಿ ರಿಸಲ್ಟ್ಸ್. ಡೈಲಿ ಬರೋದು, ಡೈಲಿ ಬ್ಯಾಕ್ ಲೈಕ್ ಪುಷ್ ಪುಲ್ಅಪ್ಸ್, ಡೈಲಿ ಪುಲ್ಅಪ್ಸ್ ಮಾಡೋದು, ಡೈಲಿ ಪುಷ್ಅಪ್ಸ್ ಮಾಡೋದು, ರೆಸ್ಟ್ ಕೊಡ್ರಿ, ದೆನ್ ಓನ್ಲಿ ಯು ವಿಲ್ ಸಿ ರಿಸಲ್ಟ್ಸ್. ಡೈಲಿ ವರ್ಕೌಟ್ ಮುಗಿಸಿದ ತಕ್ಷಣ ಫೋರ್ ಆರ್ಮ್ಸ್ ಎರಡು ಸೆಟ್ಟು ಮೂರು ಸೆಟ್ಟು ಕಂಟಿನ್ಯೂಸ್ಲಿ ಫೋರ್ ಆರ್ಮ್ಸ್ ಮಾಡಿ ಹೋಗ್ತಾರೆ. ರೆಸ್ಟ್ ದಟ್ಸ್ ಆಲ್ಸೋ ಮಸಲ್ ಗ್ರೂಪ್, ರೆಸ್ಟ್ ಇಟ್ ಕಾನ್ಸಿಕ್ಯೂಟಿವ್ ಡೇಸ್ ಮಾಡಿ, ಇಲ್ಲಾಂದರೆ ಎರಡು ದಿನ ಫೋರ್ ಆರ್ಮ್ಸಿಗೆ ಮಾಡಿ ಮೂರನೇ ದಿನ ರಜಾ ಕೊಡಿ. ರಜಾ ಮೀನ್ಸ್ ಗ್ಯಾಪ್ ಮಾಡಿ ಟು ರಿಕವರ್. ಸೊ ದಟ್ಸ್ ಇಟ್, ಟೇಕ್ ರಿಕವರ್ ಈಸ್ ಆಲ್ಸೋ ಮೇಜರ್ ಇಂಪಾರ್ಟೆಂಟ್ ಥಿಂಗ್ ಇನ್ ಯುವರ್ ವರ್ಕೌಟ್, ಟೇಕ್ ಇಟ್ ಸೀರಿಯಸ್. ನೆಕ್ಸ್ಟ್ ನಿಮ್ಮ ವರ್ಕೌಟ್ ರೂಟೀನಲ್ಲಿ ನಿಮ್ಮ ರೆಸ್ಟ್ ಪೀರಿಯಡ್ನ ಸೀರಿಯಸ್ ಆಗಿ ತೊಗೊಂಡು ಕರೆಕ್ಟಾಗಿ ರೆಸ್ಟ್ ಮಾಡಿ. ಓಕೆ, ಮುಂದಿನ ವೀಡಿಯೋಲಿ ಸಿಗೋಣ. ಬಾಯ್.